ಜಿನ್ ಅಂಡ್ ಟಾನಿಕ್ಗೂ ನಮ್ಮ ದೇಶಕ್ಕೂ ಒಂದು ಆಕ್ಚುಲಿ ಒಂದು ಇತಿಹಾಸದ ಒಂದು ಲಿಂಕ್ ಇದೆ. ಸೊ ಜಿನ್ ಅನ್ನೋದು ಇಟ್ಸ್ ಅ ವೆರಿ ಬ್ರಿಟಿಷ್ ಡ್ರಿಂಕ್. ಸರಿ, ಒಂದು ಕಾಲದಲ್ಲಿ ಜಿನ್ ಡ್ರಂಕ್ ಅಂತ ಒಂದು ಹೈಫನೇಟೇ ಇತ್ತು. ಸೊ ಒಂದು ಕಾಲದಲ್ಲಿ ಜನ ಅಷ್ಟೊಂದು ಜಿನ್ ಕುಡ್ಕೊಂಡು ದೇ ಬಿಕಮ್ ಡ್ರಂಕ್ ಅಂಟ್ಸ್ ಅಂತ. ಆದರೆ 10 ವರ್ಷದಿಂದ ಐ ರಿಮೆಂಬರ್ ನಾನು ಫಸ್ಟ್ ಜಿನ್ ಟ್ರೈ ಮಾಡಿದಾಗ ಇದೇನಿದು ಹೆಂಗಸರು ಡ್ರಿಂಕು. ಅದಕ್ಕೂ ಫಸ್ಟ್ ಆಫ್ ಆಲ್ ಆ ಒಂದು ನೋಷನ್ನೇ ತಪ್ಪು. ಇದು ಹೆಂಗಸರಿಗೆ, ಇದು ಗಂಡಸರಿಗೆ. ಇಟ್ಸ್ ಆಲ್ಕೋಹಾಲ್, ರುಚಿ ಇರೋದು ರುಚಿ, ನಿಮಗೆ ರುಚಿ ಬೇರೆ ಟ್ರೈ ಮಾಡಿ. ಸೊ ಆ ಕಾನ್ಸೆಪ್ಟೇ ಸ್ವಲ್ಪ ತಪ್ಪು. ಆದರೆ ಜಿನ್ ಅಂಡ್ ಟಾನಿಕಲ್ಲಿ ಏನು ಅಂದರೆ, ಟಾನಿಕ್ ವಾಟರ್ ಮೊದಲು ಅದರಲ್ಲಿ ಕ್ವಿನೀನ್ ಅಂತ ಒಂದು ಪದಾರ್ಥ ಇದೆ. ಸೊ ಕ್ವಿನೀನ್ ಒಂದು ಕೆಮಿಕಲ್ ಅನ್ಬೋದು, ಆದರೆ ನ್ಯಾಚುರಲ್ ಆಗೂ ಜನ ತಯಾರಿ ಮಾಡ್ತಾಯಿದ್ರು. ಮೇಯ್ನ್ ಅದು ಕ್ವಿನೀನ್ ವಾಸ್ ದ ಫಸ್ಟ್ ಫೈಟ್ ಅಗೇನ್ಸ್ಟ್ ಮಲೇರಿಯಾ. ಓಕೆ. ಸೊ ಕ್ವಿನೀನ್ ಬರೀ ಒಂದು ಔಷಧಿಯಾಗಿರಲಿಲ್ಲ, ಬಟ್ ನಾವು ಔಷಧಿಗಳಲ್ಲಿ ಪ್ರೊಫೈಲಾಕ್ಟಿಕ್ ಅಂತಲೂ ಹೇಳ್ತೀವಿ. ಅಂದರೆ ಪ್ರಿವೆಂಟೇಟಿವ್ ಆಗಿ, ನೀವು ಓ ನನಗೆ ಇನ್ನೇನು ನೆಗಡಿ ಬರ್ತದೆ, ಕಾಯಿಲೆ ಬರೋ ಸಾಧ್ಯತೆ ಇದೆ, ನಾನು ಒಂಚೂರು ತಗೊಂಡ್ಬಿಡ್ತೀನಿ ಮುಂಚೆನೆ ಅಂತ. ಗೊತ್ತಾಯ್ತು. ಆಂಟಿಬಯೋಟಿಕ್ ತರ ಅಲ್ಲ ಅದೆಲ್ಲ, ನೀವು ಹಂಗೆ ತಗೊಳಕ್ ಶುರು ಮಾಡಿದ್ರೆ ಅವಾಗ ಮೆನಿ ಅದರ್ ಪ್ರಾಬ್ಲಮ್ಸ್ ಹ್ಯಾಪನ್ ಅಲ್ವಾ. ಸೊ ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ ಈಗ ನಾವು ಟೀ ಕಾಫಿ ಪ್ಲಾಂಟೇಶನ್ ಬಗ್ಗೆ ಮಾತಾಡ್ತೀವಿ. ಟೀ ಕಾಫಿ ಜೊತೆ ಕಸವನ ಇಲ್ಲ, ನಾನೀಗ ಹೆಸರು ಮರಿತಾ ಇದ್ದೀನಿ, ಈ ಕ್ವಿನೈನ್ ಪದಾರ್ಥ ಜನರೇಟ್ ಮಾಡೋ ಪ್ಲಾಂಟೇಶನ್ಸು ಒಂದು ಕಾಲದಲ್ಲಿ ತುಂಬ ಇರ್ತಾ ಇತ್ತು. ಅದಕ್ಕೆ ಆಮೇಲೆ ಅದು ಆರ್ಟಿಫಿಷಿಯಲ್ ಆಗೂ ಮಾಡ್ಬೋದು ಅಂದ್ಬಿಟ್ಟು ಆ ಪ್ಲಾಂಟೇಶನ್ ಕೆಲಸ ನಿಲ್ತು. ಆದರೆ ಈ ಕ್ವಿನೈನ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಗೇನ್ಸ್ಟ್ ಮಲೇರಿಯಾ, ಎಸ್ಪೆಷಲಿ ಬ್ರಿಟಿಷ್ ಅವರು ನಮ್ಮ ದೇಶಕ್ಕೆ ಬಂದಾಗ. ಸೊ ಅವರು ದಿನ, ಆದರೆ ಈ ಟಾನಿಕ್ ಅದನ್ನು ಟಾನಿಕ್ ಅಂತ ಹೇಳ್ತಾ ಇದ್ರು, ಕ್ವಿನೀನ್ ವಾಟರನ್ನು. ಆದರೆ ಈ ಟಾನಿಕ್ ತುಂಬಾ ಕಹಿ, ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇದನ್ನು ಇನ್ನೂ ಸ್ವಲ್ಪ ಆರಾಮಾಗಿ ಕನ್ಸ್ಯೂಮ್ ಮಾಡೋಣ ಪ್ರತಿದಿನ ಅಂದ್ಬಿಟ್ಟು ಅದಕ್ಕೆ ಜಿನ್ ಸೇರ್ಸೋಕೆ ಶುರು ಮಾಡಿದ್ರು. ಕತೆ ಏನಂದ್ರೆ, ಜಿನ್ ಅಂಡ್ ಟಾನಿಕ್ ಬಂದಿರೋದು ಅಲ್ಲಿಂದ ಅಲ್ಲಿಂದ. ಈಗಿನ ಟಾನಿಕ್ಗೂ ಆ ಕಾಲದ ರಿಯಲ್ ಟಾನಿಕ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ವ್ಯತ್ಯಾಸ, ಸಕ್ಕರೆ ಆ್ಯಡ್ ಮಾಡ್ತೀವಿ, ಆ ಕ್ವಿನೀನ್ ಪದಾರ್ಥ ಇನ್ನೂ ಕಡಿಮೆ ಆಗಿದೆ. ಆದರೆ ದ ಡ್ರಿಂಕ್ ಕಮ್ಸ್ ಫ್ರಮ್ ದೇರ್ ಆ್ಯಂಡ್ ತುಂಬ ಒಂದು ಸಮ್ಮರ್ ಡ್ರಿಂಕ್ ಅಂತ ಅನ್ಬೋದು. ನಮ್ಮ ದೇಶದ ವಾತಾವರಣದಲ್ಲಿ ವಿಂಟರಲ್ಲೂ ಸಮ್ಮರ್ ಥರನೇ ಅಲ್ವಾ ಯುರೋಪ್ ಕಂಪೇರ್ ಮಾಡಿದ್ರೆ. ಸೊ ಆಲ್ ರೌಂಡ್ ದ ಇಯರ್ ತುಂಬ ಪ್ಲೆಸೆಂಟ್ ಡ್ರಿಂಕ್, ಎಷ್ಟೇ ಬಿಸಿಲಿರಲಿ ನನಗಂತೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಜಿನ್ನಲ್ಲಿ ಏನು ಅಂದರೆ, ಇಟ್ಸ್ ಆಲ್ಮೋಸ್ಟ್ ಪ್ಯೂರ್ ಆಲ್ಕೋಹಾಲು. ಅದು ಬಿಟ್ಟರೆ ಆಲ್ಕೋಹಾ ಇದು ಮಧ್ಯದಲ್ಲಿ ಏನು ಸಕ್ಕರೆ ಇಲ್ಲ, ಬೇರೆ ಏನೂ ಇಲ್ಲ. ಆದರೆ ಆಲ್ಕೋಹಾಲನ್ನು ಏನು ಮಾಡ್ತಾರೆ, ಬೇರೆ ಬೇರೆ ಹರ್ಬ್ಸ್, ಒಂದು ಜೂನಿಪರ್ ಅಂತ ಒಂದು ಹರ್ಬ್ ಇದೆ, ಅದ್ರ ಜೊತೆ ಬೇರೆ ಬೇರೆ ಹರ್ಬ್ಸ್, ಈವನ್ ಏನು ಮೆಣಸು ಆಗ್ಬೋದು, ಬೇರೆ ಬೇರೆ ಹರ್ಬ್ಸ್ ಒಂದು ಕಾಂಬಿನೇಷನ್ ತೊಗೊಂಡ್ಬಿಟ್ಟು ಸ್ಪೈಸಸ್ ಆ್ಯಂಡ್ ಹರ್ಬ್ಸಲ್ಲಿ ನೀವು ಡಿಸ್ಟಿಲೇಷನಲ್ಲಿ ಅದರಲ್ಲಿ ಒಂದು ಪಾಸ್ ಮಾಡ್ತೀರ. ಸೊ ಅದರಿಂದ ಈ ಟ್ರೇಸ್ ಫ್ಲೇವರ್ ಕಾಂಪೌಂಡ್ಸು ಆ ಥರ ಅದೆಲ್ಲ ತೊಗೊಳುತ್ತೆ. ಸೊ ಇಟ್ ವಿಲ್ ಬಿ 99% ಬರೀ ಆಲ್ಕೋಹಾಲು ಮತ್ತು ನೀರು. ಟ್ರೇಸ್ ಇದರಲ್ಲಿ ಬೇರೆ ಬೇರೆ ಫ್ಲೇವರ್ ತೊಗೊಂಡು ಅದಕ್ಕೆ ಕ್ಲಿಯರ್ ಆಗಿ ಇರುತ್ತೆ, ಇಟ್ ವೋಂಟ್ ಬಿ ಕಲರ್ಡ್. ಆದರೆ ಈ ಫ್ಲೇವರ್ ತೊಗೊಂಡು ಅದ್ರ ಜೊತೆ ಆ ಟಾನಿಕಿನ ಫ್ಲೇವರು ಮಿಕ್ಸ್ ಆದಾಗ ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಸೊ ದಟ್ ಇಸ್ ಮೈ ಪರ್ಸ್ನಲ್ ಫೇವ್ರೆಟ್. ಜಿನ್ ಬಗ್ಗೆ ಯಾವತ್ತು ಮಾತಾಡೋಕ್ಕೆ ರೆಡಿ, ಆ್ಯಂಡ್ ಅದಕ್ಕೆ ನಮ್ಮ ಎಪಿಸೋಡಲ್ಲೇ ಇವತ್ತು ಐ ವಾಸ್ ಸೂಪರ್.